ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಏರ್ಪಡಿಸಿರುವ ವಿಶೇಷ ಕಾರ್ಯಕ್ರಮ ಎಂದರೆ ಕಾರ ಹುಣ್ಣಿಮೆಯ ಕರಿ ಹರಿಯುವುದು. ರೈತರು ಎತ್ತುಗಳನ್ನು ಶೃಂಗರಿಸಿ ಸಡಗರ ಸಂಭ್ರಮದಿಂದ ಕಾರ ಹುಣ್ಣಿಮೆಯನ್ನ ಆಚರಿಸಿದರು. ಮುತ್ತೂರಿನ ಕಾರ ಹುಣ್ಣಿಮೆ ಕರಿ ಸಂಭ್ರಮ. ಕಾರ ಹುಣ್ಣಿಮೆ ಕಪಾಳ ಮಳಿಯೇ ಹುಯ್ಲೋ ಹುಯ್ಲೋ ಎಂಬ ಜನಪದ ಗೀತೆಯು ಮಳೆರಾಯನನ್ನ ಸಂಭ್ರಮದಿಂದ ಸ್ವಾಗತಿಸುವುದಕ್ಕಾಗಿ ಎಂದು ಎಲ್ಲರೂ ತಿಳಿದಿರುವ ವಿಷಯವಾಗಿದೆ. ಅದರಂತೆ ಕಾರ ಹುಣ್ಣಿಮೆಯ ದಿನ ರೈತರು ತಮ್ಮ ಬೆಳೆಗಳ ಭವಿಷ್ಯವನ್ನ ಅರಿತುಕೊಳ್ಳುವುದಕ್ಕಾಗಿ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದಲ್ಲಿ ಏರ್ಪಡಿಸುವ ವಿಶೇಷ ಕಾರ್ಯಕ್ರಮ ಎಂದರೆ ಕಾರ ಹುಣ್ಣಿಮೆ ಕರಿ ಹರಿಯೋದು. ಆ ದಿನ ರೈತರು ತಮ್ಮ ಮನೆಗಳ ಎತ್ತು ಆಕಳು ದನ ಕರುಗಳನ್ನ ಬೆಳಗಿನಿಂದಲೇ ಸ್ನಾನ ಮಾಡಿಸುವ ಸಂಭ್ರಮದೊಂದಿಗೆ ಮೈತೊಳೆದು ಪ್ರಾಣಿಗಳಿಗೆ ಮೈತುಂಬ ಬಣ್ಣ ಬಣ್ಣದ ಗುಲಾಲ್ ಹೊಡೆದು ಚುಕ್ಕೆ ಚುಕ್ಕೆಗಳ ಆಕಾರವಾಗಿ ಶೃಂಗರಿಸುವರು. ಕೊಂಬುಗಳಿಗೆ ಬಣ್ಣದೊಂದಿಗೆ ರಂಗುಗೊಳಿಸಿ ರಿಬ್ಬನ್ ಕಟ್ಟಿ ಶೃಂಗರಿಸುವರು. ಗ್ರಾಮದ ಹಿರಿಯರು ನಿರ್ಧರಿಸಿದಂತೆ ಸಾಂಪ್ರದಾಯಿಕ ಪ್ರಕಾರ ಸಂಸ್ಥಾನಿಕರ ಒಂದು ಎತ್ತು, ನಾಯಕ ಮನೆತನದ ಎರಡು ಎತ್ತುಗಳು, ದೇಸಾಯಿ ಮನೆತನದ ಒಂದು ಎತ್ತು ಹಾಗೂ ಮಗದುಮ್ಮು ಮನೆತನದ ಒಂದು ಎತ್ತು, ಈ ರೀತಿ ಐದು ಎತ್ತುಗಳಿಗೆ ವೀಳ್ಯದೆಲೆ ಕೊಟ್ಟು ಆಹ್ವಾನ ಕೊಡುವುದುಂಟು. ಈ ಎತ್ತುಗಳು ಬಿಳಿ ಮತ್ತು ಕೆಂಪು ವರ್ಣಗಳದ್ದೇ ಆಗಿರಬೇಕೆಂಬ ನಿಯಮವೂ ಇದೆ. ಶೃಂಗರಿಸಿದ ಎತ್ತುಗಳ ಕೊರಳಿಗೆ ಬೇವಿನ ಸರಮಾಲೆಗಳನ್ನು ಪೂರೈಸುವುದು ತಳವಾರ ಮನೆತನದ ಕಾಯಕವಾಗಿದೆ. ಇದರೊಂದಿಗೆ ಊರ ಅಗಸಿ ಬಾಗಿಲಿಗೆ ಹೊಂದಿಕೊಂಡಿರುವ ಬೋರ್ಗಲ್ ಮೇಲೆ ಅಡ್ಡಲಾಗಿ ಹಿಡಿಯಬೇಕಾಗಿರುವ ಉದ್ದನೆಯ ಬೇವಿನ ಸರದ ಪೂರೈಕೆಯೂ ತಳವಾರರದ್ದೇ ಆಗಿದೆ. ಅಂದು ಸಾಯಂಕಾಲ ಗ್ರಾಮದ ಹಿರಿಯರು, ಸಮಾಜದ ಗಣ್ಯರು, ಸಾರ್ವಜನಿಕರೊಂದಿಗೆ ವಾದ್ಯ ಮೇಳಗಳ ವೈಭವದೊಂದಿಗೆ ಆಹ್ವಾನವಿತ್ತ ಶೃಂಗರಿಸಿದ ಎತ್ತುಗಳನ್ನು ಬರಮಾಡಿಕೊಂಡು ಊರಾಚೆಯ ಸವಳ ಬಾವಿಯ ಹತ್ತಿರ ಸಾಲಾಗಿ ನಿಲ್ಲಿಸುವರು. ಸೂಚನೆ ಅನುಸಾರ ಬಂದೂಕಿನ ಶಬ್ದದೊಂದಿಗೆ ಓಡಿಸುತ್ತಾ ಎತ್ತುಗಳ ಸ್ಪರ್ಧೆಯನುಸಾರ ಓಡುತ್ತಾ ಬೋರ್ಗಲ್ ಮೇಲೆ ಅಡ್ಡಲಾಗಿ ಹಿಡಿದ ಬೇವಿನ ಸರವನ್ನು ಕಿತ್ತು ಹಾಕಿ ಓಡುವುದುಂಟು. ಸ್ಪರ್ಧೆಯಲ್ಲಿ ಬಿಳಿ ಎತ್ತು ಮುಂದೆ ಬಂದರೆ ಬಿಳಿ ಜೋಳ, ಕೆಂಪು ವರ್ಣದ ಎತ್ತು ಮುಂದೆ ಬಂದರೆ ಗೋಧಿ ಬೆಳೆ ಸಮೃದ್ಧಿಯಾಗಿ ಬೆಳೆಯುವ ನಂಬಿಕೆಯನ್ನು ಹೊತ್ತಿರುತ್ತಾರೆ. ಸರದಿಂದ ಕಿತ್ತು ಬರುವ ತೊಪ್ಪಲನ್ನ ಬಿತ್ತಿಗೆಯ ಕಾಳಿನ ಜೊತೆಗೆ ಸೇರಿಸಿ ಬಿತ್ತುವ ಸಂಪ್ರದಾಯ ಉಂಟು. ಸ್ಪರ್ಧೆಯಲ್ಲಿ ಓಡಿದ ಎತ್ತು ಎಲ್ಲರ ಕೈ ತಪ್ಪಿ ಊರಿಂದಾಚೆ ಬೇರೆ ಊರಿಗೆ ಹೋದಲ್ಲಿ ಆ ಊರಿನ ಜನರು ಆ ಎತ್ತಿನ ಬಾಲವನ್ನು ತುಂಡರಿಸಿ ಕಾರ ಹುಣ್ಣಿಮೆ ಕರಿ ಹರಿಯುವ ಸಂಪ್ರದಾಯವನ್ನ ತನ್ನದಾಗಿಸಿಕೊಳ್ಳುವರಲ್ಲದೆ ಈ ಊರಿನ ಸಂಭ್ರಮವು ನಿಂತಂತೆಯೇ ಸರಿ. ಮರುದಿನ ಕರಿದ ಕೋಡು ಬಳಿಗೆಗಳನ್ನ ಮಣ್ಣಿನ ಎತ್ತುಗಳಿಗೆ ಏರಿಸಿ ನೈವೇದ್ಯ ಪೂಜೆಯೊಂದಿಗೆ ಕಾರ ಹುಣ್ಣಿಮೆ ಕಾರ್ಯಕ್ರಮ ಮಂಗಲವಾಗುವುದು. ಇದುವೇ ಮುತ್ತೂರಿನ ಕಾರ ಹುಣ್ಣಿಮೆ ಕರಿ ಹರಿಯುವ ಸಂಭ್ರಮ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.